ಮನೆ ಡಾಕ್ಟ್ರ ಅಣ್ಣ ಡಾಕ್ಟರ್ ಬಂದ್ರು ಸ್ವಲ್ಪ ಸರಿಯಾಗಿ ನೋಡಿ ಏನಾಗಿದೆ ಅಶೋಕ್ ಕುಮಾರ್ ನೀವು ತಂದೆ ಆಗ್ತಾ ಇದ್ರ ನಮ್ಮ ಮನೆಗೆ ಒಂದು ಪಾಪು ಬರ್ತಾ ಇದೆ ನಮ್ಮೆಲ್ಲರಿಗೂ ಹಬ್ಬನೇ ಹಬ್ಬ ಡಾಕ್ಟ್ರ ಈ ಶುಭ ಸಮಾಚಾರ ಹೇಳೋದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಅಣ್ಣ ಊರಿಗೆಲ್ಲ ಸಿಹಿ ಸಕ್ಕರೆ ಹಂಚಿ ಬರಲಿ ಸಿಹಿ ಸಕ್ಕರೆ ಅಲ್ಲ ಗೌತಮ ಊರಿಗೆಲ್ಲ ಹೋಳಿಗೆ ಊಟನೇ ಹಾಕೋಣ ಮಿಸ್ಟರ್ ಸುಭಾಷ್ ಈ ಮಾತಿನ ತರಿಸ್ಬಿಡಿ ಆಯ್ತು ಡಾಕ್ಟ್ರೆ ಹೋಗಿ ಬನ್ನಿ ನಮಸ್ಕಾರ ಸುಭಾಷ್ ಅಣ್ಣ ಈ ದೊಡ್ಡಣ್ಣನ ಸಿಹಿ ಸುದ್ದಿ ಅಂತೂ ಸಿಕ್ಕಿತ್ತು ಮತ್ತೆ ಅತ್ತಿಗೆಮ್ಮ ನಿಮ್ಮ ಸಿಹಿ ಸುದ್ದಿ ಯಾವಾಗ ಅಯ್ಯೋ ಶಿವರಿ ಎಲ್ಲ ಪರಮಾನಂದ ನಾವೆಲ್ಲರೂ ಸಂತೋಷ ಪಡುತ್ತಿರುವಾಗ ಅತ್ತಿಗೆ ನೀವು ಒಂದು ತರ ಇರುವಿರ ಇಲ್ಲ ಯಾಕೆ ಇಷ್ಟು ಬೇಗ ಮಗು ಬೇಡವಾಗಿತ್ತೆ ಹೌದಣ್ಣ ಹೌದಣ್ಣ ನೀವಿಬ್ಬರು ಏಕೆ ಹೀಗೆ ಇಡಲಾಗಿದ್ದರೆ ಅತ್ತಿಗಮ್ಮ ನೀವಾದರೂ ಈ ಸಂತೋಷವನ್ನು ಹಂಚಿಕೊಳ್ಳಬಾರದೆ ಈ ಸಂತೋಷದ ವಿಷಯವನ್ನು ಕೇಳಿ ಸಂತೋಷ ಪಡಬೇಕಾದ ಮೊದಲ ನೀನು ಆದ್ರೆ ಮೌನವಾಗಿ ನಿಂತು ಬಿಟ್ಟೆ ಅಕ್ಕ ಹೌದಪ್ಪ ನಾನು ಮಾತನಾಡಲೇಬೇಕಾಗಿದೆ ಅದು ಹೇಗೆ ಮಾತಾಡಿದರೆ ತಾಯಿ ಸತ್ತಂತೆ ಮೌನವಾದರೆ ತಂದೆ ಸತ್ತಂತೆ ಹಾಗಾಗಿದೆ ನನ್ನ ಪರಿಸ್ಥಿತಿ ನಾನು ನಿಮ್ಮ ಜೊತೆ ಸಂತೋಷ ಹಂಚಿಕೊಳ್ಳಬೇಕು ಹೌದು ನನ್ನ ಧರ್ಮ ಪತ್ನಿ ಗರ್ಭವತಿ ಗರ್ಭಪತಿ ಗರ್ಭವತಿ ಹೌದು ಈ ವಿಷಯ ಕೇಳಿ ಇಲ್ಲ ಹೇಳಬೇಕು ತಂದೆ ಯಾದವನು ನಾನು ಸುಮ್ಮನೆ ನಿಂತರೆ ನಾವಿಬ್ಬರು ಒಂದು ದಿನವೂ ಕೂಡಲಿಲ್ಲ ಆದರೆ ನೀನೀಗ ಗರ್ಭವತಿ ಸುಮತಿ ಏ ಸುಮತಿ ನಾ ಏನು ಅನ್ಯಾಯ ಮಾಡಿದ್ರು ನೀ ಈ ರೀತಿ ಮೋಸ ಮಾಡಿದ ಸುಮತಿ ಬೇಗ ಹೇಳು
ಏನು ತಪ್ಪು ಮಾಡಿದ್ದೀನೆಂದು ಈ ರೀತಿ ಶಿಕ್ಷೆ ಕೊಟ್ಟೆ ಸುಮತಿ. ಹೇಳು ಸುಮತಿ, ನೀನಾದ್ರೂ ಏನು ತಪ್ಪು ಮಾಡಿದೆ? ನಾನಾದ್ರೂ ಏನು ತಪ್ಪು ಮಾಡಿದೆ? ಹೌದು, ನಾನು ಹೊಂದ
ಗೆಳೆಯನ ಮುಂದೆ ತಾಯಿ ಎಂದು ಸಂಭವಿಸುವ ನೀನು ಗೆಳೆಯ ಇಲ್ಲದಿದ್ದಾಗ ಕಾಮನಾಟ ಆಡಿದೆಯಲ್ಲ ಮಗನೇ, ನಿನಗೆ ತಕ್ಕ ಶಿಕ್ಷೆ ಆಯಿತು, ಸತ್ತು ಹೋಗು ಮಗನೇ. ಗಂಡ ಮನೆಯಲ್ಲಿ ಇರುವಾಗ ಮೇಲ್ಯನ ಜೊತೆ ಓಡಿ ಹೋಗ್ತೀಯ, ಅಷ್ಟೇ ಅಲ್ಲ ಮನೆಯಲ್ಲಿ ಹಣವನ್ನೆಲ್ಲ ದೋಚಿಕೊಂಡು ಹೋಗ್ತಾ ಇದ್ದೀನಿ, ನಾಚಿಕೊಂಡು ಹೋಗಿಲ್ಲ ಏ ಮಾಯ. ಏ ಸುಮತಿ,